ಏನ್ ಹುಚ್ಚು ಹುಡುಗೈತಿ, ಹೊತ್ತು ಗೊತ್ತಾಗುದಿಲ್ಲ. ನೀಲಾ, ಯವ ಮಗಳ ನೀಲಮ್ಮ, ಬಾರವ. ಏನಂತ ಕೇಳ್ತಿಲ್ಲವ? ಕೆಲ್ಸಕ್ಕ ಹೊತ್ತಾಗೈತಿ. ಹೊತ್ತು ಹೋಗೋದ್ರೆ ಮೊದಲೇ ಅವ ಸೌಕರ್ಯ ಹೆಂಗದನ್ ಗೊತ್ತದನ? ಏ, ಇಷ್ಟು ಲೇಟ್ ಮಾಡಿ ಅರ್ಧ ಪಗಾರ ಕೊಡ್ತೀನಿ ಅಂತ ಅವ ಅಂತಾನ. ಹೆಂಗವ ನೀವ್ ಒಳಗ ಕೂತ್ ಅಡಿಗೆ ಮಾಡಿ ಇಲ್ಲ ಮಾಡಕತ್ತೇನಪ್ಪ? ಕಟ್ಟು ಬುತ್ತಿ ಕಟ್ಟು ಸಾಧ್ಯ ನನಗೆ. ಹಾ, ಕಟ್ಟೆ ಬಿಡ್ತೇನೆ. ಏನ್ ಮಾಡುದ್ರಿ, ಬಂಗಾರದಂತ ಮಗಳು ಹುಟ್ಟಿ ಕೂತಾಳ, ಕುಂದುರ್ಸಿ ಕೂಳು ಹಾಕದ್ ಬಿಟ್ಟು ಅಕ್ಕಿನ ಕರ್ಕೊಂಡು ದುಡ್ಡಾಕ್ ಹೋಗ್ಬಿಟ್ಟು ಬಡತನ ಅನ್ನೋದು ಇಟ್ಟೊಂದ್ರಿ ದೇವ್ರ. ಚಂದಾಗ ಒಂದು ಒಳ್ಳೆ ಮಂತ್ರವನ್ನು ಮದುವೆ ಮಾಡಿ ಕೊಟ್ಟೆ, ನನ್ನ ತಲಿಬ್ಯಾಗಿನ ಭಾರ ಇಳದಂಗ ಆಕೈತಿ. ಬಾ ಮಗಳ, ಹೋಗೋಣ. ಬುತ್ತಿ ಬೇಡ, ಹಂಗ ಹೋಗ. ಮಧ್ಯಾಹ್ನ ಬಂದು ಊಟ ಮಾಡಿದ್ರಾಯ್ತು. ಬರ್ತೇನಿ. ಏನ ನಮ್ಮ ಅಪ್ಪ ಕಾಡ್ತಾನ, ಮೊದ್ಲ ಲೇಟ್ ಆಗೈತಿ. ಏ ತಮ್ಮ, ಏನು ನೀನು ಹೊಲದ ಕಡೆ ಹೋಗು, ಹಿಂಗ ಕುಂತ್ರಿ ಹೆಂಗ? ನೋಡಲ್ಲೇ ಟ್ಯಾಕ್ಟ್ರಿನೂ ಹಂಗ ನಿಂದಿರ್ಸಿದಿ, ಎಲ್ಲಾ ಗಾಡಿಗಳು ಹಂಗ ನಿಂದಿರ್ಸಿದಿ. ಒಯ್ ಟ್ಯಾಕ್ಟ್ರಿ ಹೋದು, ಒಂಜಾರ ಹರಿಗೆ ಬಾ. ಅವು ದ್ರಾಕ್ಷಿ ನೋಡು, ಸಣ್ಣನ ಕಾಯಿಗವು, ಅದಕ್ಕೆ ಒಂಜಾರ ಎಣ್ಣೆ ವ್ಯವಸ್ಥೆ ಮಾಡು. ಏನು ಮುಗ್ಗಲು ಗಾಡಿ ಆಗಿಯೋ ನೀನು? ಟ್ಯಾಕ್ಟ್ರ್ ಹೋಯ್ ಅಂದ್ರೆ ನಾ ಹೊಡಿಲಿ ಏನ್ ಗಾಡಿ ಅದನ್ನ? ಮತ್ತೆ ನಾ ಬಂದು ಹೊಡಿಲ್ಲ? ಬೇಡಲಕ್ಕಾಗಿ ಇಟ್ಟಿಲ್ಲ. ಡ್ರೈವರ್ಗ ಫೋನ್ ಹಚ್ಚಿ ಕರ ಸಂಗ. ಆ ಡ್ರೈವರ್ ಅವ್ರ ಸಂಘ ಅದನಲ್ಲ, ಸಂಘಕ್ಕೆ ಹೇಳ ನನ್ನ ಹೆಸರು. ಸುಮ್ಮನೆ ಅವನು ಪಾಲ್ತಾನ ಅಡ್ಡಾಡ್ತಾನ, ಹೇಳು. ಚಂದಾಗಿ ಗಾಡಿ ಹೊಡೆದು ಎಲ್ಲ ಹರಗುದು ಅದು ಮಾಡಂತ ಹೇಳು. ನೋಡಲ್ಲಿ ಕಸ ತಗಸೋದಾಗಿಲ್ಲ ಇವ್ರು ಹಣೆ ಬರಕ್ಕ. ಅವ್ರು ಎಲ್ಲಿ ಹೋಗ್ಯಾರ? ತಂದಿ ಮಗಳು ಅವ ಏನು ಆ ಕಡೆ ಕೂತಾವ? ಏನು ಅವಕ್ಕಿಟ್ಟು ಕರೆಸು, ಕರಿಕಿ ನೋಡು ಯಾ ನಮ್ಮನಿ ಬೆಳೆದದ. ಕರಿಕಿ ಸಾಫ್ ಮಾಡ್ಸಕ್ಕಾಗಿಲ್ಲ. ನೀ ಏನು ನೀನು ನಾನು ತಮ್ಮಾಗಿ ವೇಸ್ಟ್ ಆಗಿಬಿಟ್ಟಿದಿ. ಏ ಕರಿಕಿ ಪರಿಕಿ ನಮಗೆ ಕೆತ್ತದಾಗಲ್ಲಪ್ಪ, ನೀ ಬೇಕಾರ ಕರ್ಕಿ ಕೆತ್ಕೋ, ನಾ ದ್ರಾಕ್ಷಾಕ್ ಹೋಗ್ತೀನಲ್ಲ. ನೀ ಯಾಕೆ ಕೆತ್ತಕ್ ಹೋಗುತ್ತಿಲ್ಲ? ಅವ್ರಿಲ್ಲನು ತಂದಿ ಮಗಳದಾರ, ಅವ್ರಿಗೆ ಕುರುಪಿ ಕೊಟ್ಟು ಕೆತ್ತಸಕ್ ಹಚ್ಚು. ಎಲ್ಲಿದ್ ಕುಡ್ತಿ? ನಾ ಮನಿ ಬಿಟ್ಟೆ ಬಂದಿಲ್ಲ ಅವ್ರ. ಹೌದಾ? ಅಲ್ಲೇ ಹೋಗ್ಲೆನ್ನ. ಬೇಡ ಬೇಡ, ನಾನು ಹೋಗ್ತಾನ. ಏಯ್, ಅವ್ರು ಅಪ್ಪ ಮಗಳು ಸರಿ ಇಲ್ಲ, ನನಗೆ ಯಾಕೋ ಡೌಟ್ ಬರಕತ್ತದ. ಆಳಿನ ಮ್ಯಾಲೆ ಬಿಡಬಾರ್ದು, ಅದಕ್ಕೆ ಹೇಳ್ತೀನಿ ಹೋಗು. ನೀನು ಏನು ಮಾಡು, ಮೊದಲು ಅಪ್ಪ ಮಗಳ ಹೊರಗೆ ಹಾಕೊಂಡು ತೊಂಬಾ, ಆಮೇಲೆ ನೋಡಿದ್ರೆ ನಾ ಏನ್ ಹೇಳ್ಬೇಕು ಹೇಳ್ತೀನಿ. ಅದು ಅಲ್ಲ, ದ್ರಾಕ್ಷಿ ದೇವ್ ಬೆಳೆದಂಗ ಬೆಳೆದದ ನೋಡ. ಮತ್ತೆ ಎಲ್ಲಾರ ಕಾಯಿ ಹರ್ಕೊಂತ ಕುಂತಾರು, ಅವ್ರ ಮ್ಯಾಲೆ ಒಂದು ಕಣ್ಣಿಡು. ನೀ ಇಡ್ತೇನೆ ಇಡ್ತೇನೆ ಅಣ್ಣ, ಅವ್ರ ಅಪ್ಪನ ಮ್ಯಾಗ ನೀ ಕಣ್ಣಿಡು, ಅವನ ಮಗಳ ಮ್ಯಾಗ ನಾ ಕಣ್ಣಿಡ್ತೇನೆ. ಅಂದ್ರ ಹೊಸು ನೀನ ಗುತ್ತಿಗೆ ಹಿಡಿಯವ? ಏನ ಯಾವ ಲೇವ? ಅವ್ರಪ್ಪ ಬಾಳ ಮಂಡದನವ, ನಾ ಹೇಳಿದ್ರೆ ಕೇಳಂಗಿಲ್ಲ. ನನ್ನ ಹೆಸರು ಹೇಳು, ಹೋಗ ಹೋಗ ಹೋಗು ಹೋಗು. ಆ ಹುಡುಗಿ ಒಂದರ ಅನ್ಸ್ತದ, ನಾ ಕಣ್ಣು ಕಿಸಿದ್ರ ಬಡಬಡ ಕೆಲಸರೆ ಮಾಡ್ತದ. ಹ್ಮ್, ಮತ್ತೆ ಹುಡುಗಿಯರಿಗೆ ಮತ್ತೆ ನೀ ಇರುದು. ಆಯ್ತಾಯ್ತು, ನಾ ಹೋಗಿ ಬರ್ತೇನೆ. ಆ ಡ್ರೈವರ್ ಫೋನ್ ಹಚ್ಚಿ ಕರೆಸಿ, ಅಲ್ಲಿ ಹೊರಗಲ ಕಚ್ಚವ್ ಆತ ಸಾಕಾಗಿ. ಅದು ಇವನು ಸಂಬಂಧ ಎಷ್ಟಾರ ಬುದ್ಧಿ ಹೇಳ್ಬೇಕು ಏನು, ದುಡ್ಕೊಂಡು ತಿನ್ನದು ಗೊತ್ತಿಲ್ಲ ಇವಕ್ಕ. ಬಾ ಮಗಳ ಬಾ, ಮೊದಲೇ ಸಾವುಕಾರ ಊಟ ಮಾಡಿ ಕೂತಿರ್ತಾನ. ಏನ್ ಮಾತು ಮಾಡಕ್ ಹೋಗ್ಬೇಡ, ಸೀದಾ ಕುರುಪಿ ತಗೊಂಡ್ಕೇನೆ ಕಸ ತೆಗಿಯಕ್ ಹೋಗು. ನಾ ಸನಿಕೆ ಇಟ್ಟಿನ ಒಳಗ ಕೇಳಿ ಇಸ್ಕೊಂಡ್ ಬರ್ತೇನೆ. ಜೀತಾದ್ ಹುಡ್ದಂಗ ಆಕತೈತ್ ನೋಡ್ ನಾವ್ ಇವ್ರ ಮನ್ಯಾಗ. ಏನ್ ಹುಚ್ಚದೇವ? ಅಲ್ಲ ಜೀತಾದಿ ಅಂತ ಕೇಳ್ತಿ, ಜೀತಾದ್ ಹುಡ್ದಂಗ ಅಂತಿ. ಅಲ್ಲ ನಮ್ ದುಡಿಸ್ಕೊಂಡು ಪಗಾರ ಕೊಡ್ತಾನಿಲ್ಲ ಜೀತಾ ಇದ್ದಂಗ. ಏ ಬರೇ ತಲಿತನ ದುಡಿದಾಗುದಿಲ್ಲ ನೋಡು. ಏ ಸುಮ್ಮನೆ ಗೊತ್ತಾಗಲ್ಲ. ನಮಸ್ಕಾರ ಅಪ್ಪ, ಅಡ್ಡಾಕ್ ಬೀಳ್ತಿದಿ, ಒಳಗ್ ಹೋಗು. ಒಂದ್ ತಾಸ ಗಾದಿ ಮ್ಯಾಲೆ ಮಕ್ಕೊಂಡ ಬಾ. ಹೇಳು. ನಿನ್ನ ಹೊತ್ತು ಮಳಿ ಕೆಲಸದ ಮನೆ ಹೋಗುವಾಗ ಅಲ್ಲಿ ಸನಿಕೆ ಇಟ್ಟಿದ್ದಲ್ರಪ್ಪ, ಎಲ್ಲದ ಸನಿಕೆ? ರಾತ್ರಿ ಸಲಿಕೆ ತಗೊಂಡೋಗಿ ನಾನ ನೀರ್ ಉಣಿಸಿ ಬಂದಿನಿ. ಏಪ ನೀವ ಮತ್ತೇನು ಅಲ್ಲೇ ಚಂದಾಗಿ ನೀರ್ ಉಣಿಸೋದು ಗೊತ್ತಿಲ್ಲ, ಮತ್ತೆ ನನಗ ಹೇಳ್ತಿಯಲ್ಲ. ಕರೆಂಟ್ ಒಂದು ಹೋಗಾಕತ್ತೇವ್ ಬರ್ರಿ, ಏನ್ ನೀರ್ ಉಣಿಸ್ತೀರಿ? ಕಿಸ್ಬಾಯಿ ಅದು ಎಲ್ಲಿ ಇಟ್ಟಿರ್ತೀರಿ ಅಲ್ಲೇ ಇರ್ತದ. ಹೋಗೋಗು, ತಗೊಂಡೋಗಿ ನೀರ್ ಉಣಿಸೋದು ಮಾಡು. ಕರೆಂಟ್ ಹೋಗ್ಯದ, ಅದು ಹೋಗ್ಯದ, ಇದಾನೆವ ಹೇಳ್ಕೊಂತಾನ ಅಡ್ಡಾಡ್ರಿ. ಅಪ್ಪ ಮಗಳು ಚೈನಿಗೆ ಬಿದ್ದಿರಿ ಕಾಣತ್ತ. ಮೋಟರ್ ಚಾಲು ಮಾಡಿ ನೀರ್ ಬಿಡ್ತಾನ. ನೀ ಕುರುಪಿ ತಗೊಂಡು ಕಸ ಕೆತ್ತೋಗು. ಆಯ್ತ್ರಿ ಸೌಕರ್ ಸೌಕರ.
ಹಸನ ಮ್ಯಾಗಿನ ಹೊಲದಿಂದ ಕೆಳಗ್ ಬರ್ಲೇ, ನಾ ಕೆಳಗಿಂದ ಮ್ಯಾಗ ಹೋಗ್ಲಿ. ಎರಡು ಮಾಡ್ಬೇಡ, ನಡ್ಬಾರಕಿಂದ ಕೆದ್ಕೊಂಡ್ ಹೋಗ್ಲು. ಇಕೇವಾಗ ರೇಕಿ ಮ್ಯಾಲಿನ ಹೊಲದ್ದು ಕೆಳಗಿನ ಹೊಲದ್ದು ನೋಡು, ನಿನಗೆ ಯಾವ್ದು ಗಾವ ಅನಿಸ್ತದ ಅದನ್ನ ಕೆದ್ಕೊಂಡು ಬಾ. ಆಯ್ತ ಹೇಳ್ರಿ. ಸಾವುಕಾರ ಕುರಿ ಮೇಲೆ ಐತ್ರಿ. ಬಾ ತಲೆಗ ಐತೆ, ಇದನ್ನ ಕೆತ್ತು ಬಾ. ಮೊದಲ ಕೆತ್ಕೊಂಡು ಹೋಗ್ಯಾವ ಒಂದ್ ದಿವ್ಸ, ಇವನ್ ಇಟ್ಟು ಉದುರಿಸಿ ಹೋಗು. ಯಾವಾಗ ಐಕಿ ಎಲ್ಲೆಲ್ಲಿ ಇಟ್ಟಿರ್ತೀರಿ ಅಲ್ಲೆಲ್ಲಿ ಇರ್ತಾವ ಕುರುಪಿ. ಇವ್ರ ಸ್ವಾಮಾನು ನಾನಾ ಕಾಯ್ಬೇಕು. ನೀತಿದ ಹಣೆ ಬರ ತೋಗು. ಅಲ್ಲ, ಅವ್ರ ಸ್ವಾಮಾನು ಎಲ್ಲೆಲ್ಲಿ ಇರ್ತಾವ ಅನ್ನೋದು ಅವ್ರ ಕಾಯ್ಕೊಂಡು ಅವ್ರು ತಗೊಂಡು ಹೋಗ್ಬೇಕು. ಏನ್ ಅದನ್ನು ನಾನಾ ಬಂದು ಹುಡುಕಾಡಿಕೊಂಡೆ. ಇವ್ರ ಸ್ವಾಮಾನ ಕರುಮಪ್ಪ. ಯಾವ ಮಗಳ ಸಾವುಕಾರ ಯಾಕೋ ಸಿಟ್ಟಿಗೆದ್ದಾನ? ಇಲ್ದ ಮಾತಾಡಕ್ ಹೋಗ್ಬೇಡ. ಯಾಕಂದ್ರೆ ಬೆಳತಾನ ನಿದ್ದೆ ಆಗಿಲ್ಲ ಅಂತ ಕಾಣುತ್ತ. ನೋಡು ನಿಂದೆಲ್ಲಿ ಕಸ ತೆಗ್ದಿದ್ದಲ್ಲ ಅಲ್ಲೇ ಕುರುಪೈತಿ. ನೀ ಹೋಗಿ ಕಸ ತೆಗಿ ನಡಿ, ನಾ ಎಲ್ಲ ಸಮಾಧಾನ ಮಾಡಿ ಬರ್ತೇನೆ. ಬಂದ್ ಬಿಡಮ್ಮ. ಬಂದ್ ಬಿಡಮ್ಮ, ಹೋಗ ಅಲ್ಲೇ ಐತಿ ನೋಡು ಕುರುಪಿ. ನೀನು ಕಪ್ಪಿದ್ರು ಮನಗಂಡು ಪೀಸ ಒಗದು ಬಿಡು ಕಲರ್ ಮೇಲೆ. ಅದ್ರಾಗ ಏನ್ ಹರ್ತದ ನಿನ್ನ ಮಗಳು? ಇವ್ರವನು ಹಂಗಾಯ್ತೇಳ್ರಿ, ಗಣ ಹರ್ತ. ಎದ್ರಾಗ ಹರತ ಬಾಯಿಲರಿ ಮತ್ತೆ ಹಂಗಾರ ಹೇಳಿ. ಗನ ಹರತ ಅಂದ್ರೆ ನಾ ಬೇರೆ ತಿಳ್ಕೊಂಡಿದ್ದೀವಿ. ಅದೇ ಹರತನ ಇದನ್ನ ಹರತ ಮಾಡಿ ಹೋಗಿದೆಯಲ್ಲ, ಹುಟ್ಟಿ ಕೂತ ಏನ್ ಮಾಡಕ್ಕಾಗ್ತೈತಿ? ನಾ ಸನ್ಕಿ ತೊಗೊಂಡ್ ನೀರ್ ಉಣಸಾಕ್ ಹೋಗಿಲ್ರಿ. ನೋಡಿ ಹೆಂಗ್ ಮಾಡ್ತಿದ್ದಿ ನೀವ್? ಕಸ ತಗೊಳ್ ಹೋಗ್ರೆ ನನ್ ಕಡೆ ಬರ್ತೀರಿ. ಇಲ್ಲ ಆಕಿ ಮ್ಯಾಲಿಂದ ಕೆಳಗ್ ಶುರು ಮಾಡ್ತಾಳ ಇಲ್ಲ ನೋಡ್ಬೇಕಲ್ಪ. ಏನು ಅದೇ ಕಸ ತೆಗಿದು? ಸ್ವಚ್ಛ ಮಾಡ್ತಾಳ ಹೇಳ್ರಿ. ನೋಡ್ರಿ ನಿಮ್ ಕೈಯಾಗ ಕೊಟ್ಟಿವಿ. ಏನ ಸಲಿಕೆ ಒಂದು ಕುರಿಪಿ ಒಂದು ನಂಬಿವಲ್ರಿಪ್ಪ ನೀವ್? ನಮ್ಮನ್ ನಂಬಲಾಗಿರ್ಲ. ಸ್ವಚ್ಛ ಮಾಡ್ತಿರೋ ನಮ್ದ ಕೆತ್ತಿ ಹೋಗ್ತಿರ ನೋಡ್ರಿ ಹೆಂಗ್ ಮಾಡ್ತಿರಿ? ನಾ ನಡಿಲ್ರಿಪ್ಪ. ನೋಡ್ ಹೋಗ ಸಲಿಕೆ ತಗೊಂಡ್ ಹೋಗ್ತೀನಿ ನೋಡ್ರ ನಾ ನೀರ್ ಉಣಸಾಕ. ಆಯ್ತ ನಡಿ. ನೀವ್ ಕಸ ತೆಗಿಯೋದ್ರಲ್ಲಿ ಹೋಗಿರ್ಲ, ಅಲ್ಲಿಂದ ನನ್ ಕಡೆ ಬರ್ರಿ. ಅವ್ನು ಅಲ್ಲ ಇವ್ರು ಏನಾರ ಅದಾರಪ್ಪ ಅಂತಿನ. ಹೋಗಾಗನು ಹೋಗ್ಲೇನ ಅಂತಾರ, ಬರಾಗನು ಬರ್ಲೇನ ಅಂತಾನ. ಏನ್ ನಾನು ಸಂಬಂಧ ಅದಾರ ಏನ್ ಇವ್ರು? ಅದು ಹೋಗ್ಲಿ, ನಮ್ ರವಿಚಂದ್ರ ಎಲ್ಲಿ ಹೋಗ್ಯಾನ? ಏನ್ ಆಕೆ ಹತ್ರ ಹೋಗ್ಯಾನ? ಏನ್ ಅವನ ಹತ್ರ ಹೋಗ್ಯಾನ? ನನಗನ್ಸ ಮಟ್ಟಿಗೆ ಆಕೆ ಹತ್ರ ಹೋಗಿರ್ಬೇಕು. ನನ್ನ ಜೀವ ಇವನು, ಅವನು ಅವನು ಹೆಣ್ಣುಗಳನ್ನ ಅವನ ಅಲ್ಲಿ ಅಲ್ಲಿ ಅಲ್ಲ. ಈ ಸಾವುಕಾರ ಮ್ಯಾಗಿಂದ ಕೆಳಗ್ ಬಾ ಅನ್ನ, ಕೆಳಗಿಂದ ಮ್ಯಾಗ್ ಬಾ ಅನ್ನ. ಏನಾರ ಯಾಕಾಗ್ವಲ್ ಕ್ಯಾಕ ಮ್ಯಾಗಿಂದ ಕೆಳಗ್ ಬಂದ್ರ? ಅಲ್ಲ ಕೆಳಗಿಂದ ಮ್ಯಾಗ್ ಹೋದ್ರ ಒಮ್ಮೆ ಈಜಿ ಹಾಕಿತ್ಲ. ಹೋಲ್ಬಿಡು, ನಾ ಕೆಳಗಿಂದ ಮ್ಯಾಗ್ ಹೋದ್ನಿ ಅಂದ್ರ ಅವನು ಉಲ್ಟಾನ ಹರ್ಕೊಂತ ಹೋಗ್ಬಿಡ್ತಾನ. ಇವತ್ತ ಏನಾರ ಯಾಕಾಗ್ವತ್ತು ನಾನು ನಡ್ಬರ್ಕಿಂದ ನಾ ಕೆತ್ತಿ ಬಿಡ್ತೇನೆ. ನಮ್ಮ ಅಣ್ಣರೇ ಆಳುಗಳ ಮೇಲೆ ಕಣ್ಣಿಡು ಅಂದ ಆಳುಗಳ ಕಾಣುವ ಕಡಿದಂಡಿಯಾಗಿಲ್ಲ, ಕಡಿದಂಡಿಯಾಗಿಲ್ಲ. ಎಲ್ಲಿ ನಡು ಅಪ್ಪ ಮಗಳು ಕೂಡಿ ಮಾತಾಡ್ಕೊತ ಕೂತಾರೆ. ಏನ್ ಮತ್ತೆ ಇವ್ರ ಹೊಲ್ದಾಗ ಹೋಗಿ ಬರ್ಬೇಕಂದ್ರೆ ಬರಬರಿ ಹಾಕತ್ತ. ಅಲ್ಲ ಇವನ ಹೊಲ ಎಲ್ಲ ಸುತ್ತಾಕಿ ಬಂದ ಲೋಜಿ ವಾಯ್ಕಿನ ಸಂಬಂಧ ಕೆಳಗೂ ಇಲ್ಲ, ಈ ಕಡಿಮ್ಯಾಗೂ ಇಲ್ಲ. ನಡ್ಬಾರ್ಕ ಕೆತ್ತಲಕ್ ಚಾಲು ಮಾಡಿ ಹಾಳ ಆಯ್ಕೆ. ಅಲ್ಲೇ ಕೆತ್ತಲಿಕ್ಕೆ ಬಹಳ ಚಲೋ ಆಯ್ತು. ಅವ್ರ ಅಪ್ಪ ಒಬ್ಬ ಎಲ್ಲದಾನ ಯಾರಿಗೂ ನಂಬಿಕೆ ಮರ ನನಗ. ಓ ಅಲ್ಲಿ ದಂಡಾಗದಾನವ, ಅಲ್ಲೇ ಇರು ಮಗ. ನಾನಿ ಎಷ್ಟರ ಚಂದ ಕೆತ್ತ ತಾಳೋ ದ್ರಾಕ್ಷಿ ಹೊಲದಾನ ಕರಿಕಿ. ಏನಾರ ಮಾಡಿ ಮಾತಾಡ್ಸ್ಬೇಕಂದ್ರ ಹುಡುಗಿ ಐತಿ ಇದು ಬಾಳ ಬೇರಿಕಿ. ಗಳ್ಳನ ಮಾರ್ಯಾಕಿ ಕುರುಪಿ ಹಿಡಿದ ಕೆತ್ತಾಕಿ ಬಂಗಾರ ಮಾಡಿ ಈಕಿನ ಬಡಿಯತಿ ನಿನ್ನ ತೆಕ್ಕಿ. ಬಾರು ಹಂಗ್ಯಾಕ್ರಿ ಸಾವುಕಾರ ನೀವು ಹಿಂದಿಂದ ಬಂದು ಪಾರು ಅಲ್ರಿ? ನನ್ನ ಹೆಸರು ನೀಲಾವ್ ಐತ್ರಿ. ಏನ್ ಹುಚ್ಚರ್ ಗತ್ಲೆ ಮಾತಾಡ್ತಿ? ಅಲ್ಲ ನೋಡ್ಲಕ್ಕ ಗೊಂಬಿ ಗತ್ಲೆ ರೀ. ಆ ನೀಲಾವ್ ಅನ್ನೋ ಹೆಸರು ನಿನ್ಗೆ ಚಂದ ಕಾಣ್ತೇನ? ಆ ಪ್ರೀತಿಯಿಂದ ನಿನಗೆ ಪಾರು ಅಂತ ಹೆಸರಿಟ್ಟಿನಿ. ನೋಡ್ರಿ ನಮ್ಮಅಪ್ಪ ನಮ್ಮವ್ವ ನನಗೆ ಪ್ರೀತಿಯಿಂದ ನೀಲವ್ವ ನೀಲಾ ಅಂತ ಇಟ್ರ. ನನಗೆ ಹಂಗ ಕರೀರಿ, ನೀವು ಪಾರು ಗೀರು ನನಗೆ ಬೇಕಾಗಿಲ್ಲ. ಹಂಗ್ಯಾಕ್ರಿ ಸಾವುಕಾರ ಹೋದಲ್ಲೆಲ್ಲ ಬಿಡ್ತೀರಿ, ಬರೇ ನಾ ಕೆತ್ತೋಲ್ಲೇ ಬರ್ತೀರಲ್ಲ. ಆಟ ರಗಡ ಆಳುಗಳದವ್ರು ಹೋಗ್ರಿ, ವಿಚಾರಿಸ್ಕೋ ಹೋಗ್ರಿ ಅವ್ರಿಗೆ. ಬರೇ ನಡ್ಬಾರ್ಕ ನಾ ಕೆತ್ತೋಲ್ಲೇ ಬಂದ್ಬಿಡ್ತೀರಲ್ಲ.
ಎಲ್ಲರೂ ಕೆತ್ತದ ಬೇರೆ, ನೀ ಕೆತ್ತದ ಬೇರೆ. ಹೌದು, ಅವಕ್ ಬರಂಗಿಲ್ಲ ಯಾಕಡ್ರೆ ಕೆತ್ತಾರ. ನೀ ಭಾರಿ ಕೆತ್ತತಿ ಕರ್ಕಿ. ನೀ ಕರ್ಕಿ ಕೆತ್ತಲತ್ತೆ ಅಂದ್ರ ಮನ್ಯಾಗ ಕುತ್ತಲೇ ಆವಾಜ್ ಬರ್ತೈತಿ ನನಗ, ಕರ್ 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 ಅಂತ ಹೇಳಿ. ಅಷ್ಟು ಚಂದ ಕೆತ್ತಿ, ಅದಕ್ಕೆ ಆ ಕೆತ್ತದ ನೋಡ್ಬೇಕಂತ ಇಲ್ಲಿ ಬರ್ತೀನಿ ನಾ. ನಾ ಕೆತ್ತೋ ಸೌಂಡ್ ಅಲ್ಲಿವರೆಗೂ ಬರ್ತೈತ್ರಿ. ಹೌದು, ಮತ್ತೆ ಅದ್ರ ಕೆತ್ತತಿ ಎನ್ನಿ ಕರಿಕಿ. ಹಂಗಲ್ರಿ ಸೌಕರ, ಬರೀ ಕೆತ್ತದ ಕೆತ್ತದ ಯಾಕಂತೀರಿ? ಕಸ ತೆಗಿಯೋದು ಅನ್ರಿ, ನೋಡಿದವ್ರ ಏನ್ರ ಅನ್ಕೊಂಡ್ರ ಏನೋ ಅನ್ರಿ ಸೌಕರ. ಇತ್ತಿತ್ತಲಾಗ ನೀವು ವರ್ತನೆ ವಿಚಿತ್ರ ಆಗೈತಿ ನೋಡ್ರಿ, ಹಂಗ್ಯಾಕ್ ಮಾಡತ್ತೀರಿ? ನಾನ್ ನೋಡಿದ್ರ ಏನಂತ ಹೇಳಿ ಪಾರುನ ಮತ್ತು ಪಾರು ಅಂತೀರಲ್ರಿ ನೀ. ಇಲ್ಲ ನನಗದು ಬೇಕಾಗಿಲ್ಲ, ನನಗ ನಿನಗ ಪಾರು ಅಂತ ಒದ್ರದಾಗೆ ಸಮಾಧಾನ ಆಗ್ತೈತಿ. ಏನಾರ ಒದ್ರಕ್ಕ ಹೋಗ ಒಟ್ಟ ಒಂದ ಮಾತನ್ಯಾಗ ಹೇಳ್ಬೇಕಂದ್ರ ಪಾರು, ನಿನ್ನ ನೋಡನ ನನ್ನ ತಲಿನೇ ಕೆಟ್ಟ ಬಿಟ್ಟೈತಿ. ಅಂದ್ರ ನಿನ್ ಮ್ಯಾಗ ನನ್ ಮನಸ್ಸಾಗೈತಿ ಬಹಳ. ಸ್ವಲ್ಪ ಅರ್ಥ ಮಾಡ್ಕೋ, ಎಷ್ಟ ದಿನ ಆತ ನಮ್ಮ ಅಣ್ಣನ ಕೈಯಾಗ ಆಳಾಗಿ ದುಡಿತೀರ ಅಪ್ಪ ಮಗಳು. ನೀ ಹ್ಞೂ ಅಂದ್ರ ಈ ಮನ್ಯಾಗ ರಾಣಿ ಹೆಂಗಿಡ್ತೀನಿ ಹೇಳ. ನಿಮ್ಮಪ್ಪಗ ಒಂದ್ 5 ಎಕರೆ ಹೊಲ ಹಸ್ತೀನಿ, ಅಂತೂ ಹೊಲ್ದಾಗ ದುಡಿಮೆ ಮಾಡ್ಲಿ. ನೀ ಆರಾಮ ಮಾಲಕ್ ತಾಯಿಗೆ ಮನೆ ಹಾಕೊಂಡ್ರ ಸಾಕಿನ್ನ ದುಡಿಯೋದ. ಏನ್ ಹೇಳಾಗತ್ತೀರಿ ನೀವು? ಅರೆ ಸತ್ಯವಾಗ್ಲು ಹೇಳ್ತೇನೆ ಪಾರು. ನೀ ಹ್ಞೂ ಅಂದ್ರ ನಿನ್ನ ಮದ್ವಿ ಮಾಡ್ಕೋತೀನಿ, ಈ ಹೊಲದ ಮಾಲಕ್ ತಾಯಿಗೆ ಇರಕತ್ತಿ. ಹೇಳ ನಿಮ್ಮಪ್ಪ ಹೋಗಿ ಎತ್ತದಿನಾತ ದುಡಿತೀರಿ ಮತ್ತೊಬ್ರ ಹೊಲ್ದಾಗ. ನೋಡ್ರಿ ನೀವು ದೊಡ್ಡ ಮಂದಿ, ನೀವು ಯಾವ ಟೈಮ್ನಾಗ ದೊಡ್ಡ ಮಾತಾಡ್ತಿರೋ, ಯಾವ ಟೈಮ್ದಾಗ ಸಣ್ಣ ಮಾತಾಡ್ತಿರೋ ಗೊತ್ತಿಲ್ಲ. ನಿಮ್ಮನ್ನ ನಂಬ್ಕೊಂಡು ನಾ ಬಂದ ನಡು ನೀರಾಕ ಕೈ ಕೊಟ್ರೆ ಅಂದ್ರೆ ಏನ್ ಮಾಡೋದು? ಅದೆಲ್ಲ ಆಗೋದಿಲ್ರಿ ನಮ್ಗೆ, ಅಂದ್ರೂ ಇದಾಗತ್ತೀರಿ. ಹುಚ್ಚರ್ಗತ್ಲೆ ಮಾತಾಡ್ಬೇಡ, ನನ್ನ ಮ್ಯಾಗ ವಿಶ್ವಾಸ ಇಲ್ಲ. ನಮ್ಮ ಅಣ್ಣನ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ, ನಿನ್ನ ಕೈ ಬಿಡುದಿಲ್ಲ. ನಿನ್ನ ಮದುವೆಯಾಗಿ ಈ ಮನ್ಯಾಗ ಒಯ್ದಿಡ್ತೀನಿ. ಯಾಕೆ ತಲೆ ಕೆಡಿಸ್ಕೊಳತ್ತಿ ಅಂದ್ರೆ ನನ್ನ ಮ್ಯಾಗ ವಿಶ್ವಾಸ ಇಲ್ಲ ನಿನಗೆ. ಬರು ಪ್ಲೀಸ್ ಬರು, ಹ್ಞೂ ಅಂದ್ಬಿಡು, ಹೋಗಿ ನಿಮ್ಮ ಅಪ್ಪಗೆ ಹೇಳು. ಏ ಸುಮ್ನಿರ್ರಿ ಸಾವ್ಕಾರ, ನಾಳೆ ನಾವೇನ್ರ ಒಂದಾಗಿ ಮದುವೆ ಇದೀವಿ ಅಂದ್ರೆ ನಿಮ್ಮ ಅಣ್ಣಾರ ನಮ್ಮ ಇಬ್ಬರನ್ನ ಸೇರಿ ಮನೆಯಿಂದ ಹೊರಗೆ ಹಾಕಿದ್ರಂದ್ರೆ ಮತ್ತು ಇದನ್ನ ಮಾಡಕ್ ಬರೋ ಇಬ್ರು ಸೇರಿ. ಯಾರ ನಮ್ಮ ಅಣ್ಣ ಕಡಿತಿನ ಸಣ್ಣಗೆ ಹೊರಗೆ ಹಾಕದಂದ್ರ ಏನಿದು ಆಸ್ತಿ ಅವ್ನ ಒಬ್ಬಂದ ಐತೇನ? ಅವನ ಪಾಲಿಗೆ ಅಟ್ಟು ಬರ್ತೈತೆ, ಅಟ್ ನನ್ನ ಪಾಲಿಗೆ ಬರ್ತದ. ನೀ ಹ್ಞೂ ಅಣ್ಣ, ನಾಳೆಗೆ ಆಸ್ತಿ ಭಾಗ ಮಾಡಿಸ್ತೀನಿ. ನಮ್ಮದ್ರಾಗ ನಾವ್ ಇರೋನು, ಅವನದ್ರಾಗ ಅವ ಸಹಾಯ ಲೆಕ್ಕ ಕಡೆ. ನಂದ್ರಾಗಿಂದ 5 ಎಕರೆ ಹೊಲ ನಿಮ್ಮ ಅಪ್ಪಗೆ ಹಸ್ತೇನೆ, ನಿಮ್ಮ ಅಪ್ಪನ ಹೆಸರಲ್ಲೇ ಆಯ್ತಿಲ್ಲ. ಇರ್ಲ್ರಿ ನಾನ ನಮ್ಮ ಅಪ್ಪನ್ನು ಒಂದ್ ಮಾತು ಕೇಳ್ತೇನ್ರಿ, ನನಗೂ ನಿಮ್ ಮ್ಯಾಗ ಮನಸ್ಸು ಐತ್ರಿ. ನಮ್ಮ ಅಪ್ಪನ ಒಂದ್ ಮಾತು ಕೇಳಿ ಹೇಳ್ತೇನಂತ ಯಾರು ನೋಡಿ ಗಿಡ್ಯಾರ ಮೊದಲು ಹೋಗ್ರಿ ನೀವು ಇಲ್ಲಿಂದ. ನಿಮ್ಮ ಅಪ್ಪಗೆ ಒಪ್ಸೆ ಬಿಡು, ಅದೇನ್ ಹೇಳ್ತೇವ ನನಗ್ ಗೊತ್ತಿಲ್ಲ, ಒಟ್ಟು ಹ್ಞೂ ಅನಿಸ್ಬಿಡು. ಆಯ್ತು ನೀವು ನಾಳೆ ಬರ್ರಿ. ನಾಳೆ ಹೇಳ್ತಿಲ್ಲ ಏನು? ಜಲ್ದಿ ಹೋಗ್ರಿ ಮತ್ತೆ ನಾವು ತೆಗ್ದ ಎಂತ ಸಾಕರ್ರಿ.